ಒಂದಾನೊಂದು ಕಾಲದಲ್ಲಿ ಏನಿತ್ತು ಅಂತಂದ್ರೆ, ಒಬ್ಬ ಮತ್ತೊಬ್ಬನ ಹತ್ರ ಮಾತಾಡುವಾಗ ಹೀಗೆ ಮುಖಕ್ಕೆ ಕೈ ಹಿಡಿದು ಮಾತಾಡಬೇಕಿತ್ತು. ಈಗ ಭದ್ರ ಆಯ್ತು ಮುಖ, ಯಾರಂತೂ ಪರಿಚಯ ಆಗುದಿಲ್ಲ ಈಗ ಆ ರೀತಿಯಲ್ಲಿ. ಆವಾಗ ಏನು ಕೈ ಹಿಡ್ಕೊಂಡು ಬಂದಿಲ್ಲ, ಅದನ್ನೆಲ್ಲ ಸೇರಿಸಿ ಈಗ ಬಟ್ಟೆ ಕಟ್ಟಿತಕ್ಕಂತಹ ಪ್ರಸಂಗ ಇದೆಲ್ಲ ಒಂದಾನೊಂದು. ಆದ್ರಿಂದ ಕಾಲಚಕ್ರ ತಿರುಗುತ್ತೆ ಎನ್ನುವುದು ಕೊರೋನಾದಿಂದ ಸಿದ್ಧ ಆಯ್ತು. ಅದರಿಂದ ಥ್ಯಾಂಕ್ಸ್ ಟು ಕೊರೋನಾ. ಯಾಕೆಂದ್ರೆ ಎಲ್ಲ ಸುಮ್ಮನೆ ತಿರುಗಾಡಬೇಡ ಅಂತ ಮನೆಯಲ್ಲಿ ಅಪ್ಪ ಅಮ್ಮ ಹೇಳೋದುಂಟು, ಅಜ್ಜ ಅಜ್ಜಿ ಹೇಳೋದುಂಟು. ಅದೇ ಬಂತ ಪುನಃ ಲಾಕ್ಡೌನ್ ಸಮಯದಲ್ಲಿ, ಸುಮ್ಮನೆ ತಿರುಗಾಡಬೇಡ ಅಂತ ಬಂತ. ಸುಮ್ಮನೆ ಇನ್ನೂ ಲಸಿಕೆ ಬಂದಿಲ್ಲ, ಆದರೆ ನಮ್ಮಲ್ಲಿ ಹಿರಿಯರು ಲಸಿಕೆ ಕೊಟ್ಟಾಗಿದೆ ಏನು ಅಂತ, ಕರಿಮೆಣಸು ಕಷಾಯ ಮಾಡಿ ಕುಡಿ, ಅದೇ ನಿನಗೆ ಒಳ್ಳೆಯ ಔಷಧಿ ಅಂತ ಎಲ್ಲ ರಿಪೀಟ್ ಆಗುತ್ತೆ, ರಿಪೀಟ್ ಆಗುತ್ತೆ. ಆದ್ರಿಂದ 600 ವರ್ಷಗಳ ಹಿಂದೆ ವಾದಿರಾಜರು ಕೊಟ್ಟಿರುವ ಗಾಯತ್ರಿ ಲಕ್ಷ್ಮೀ ಶೋಭಾನ ಈಗಿನ ಕಾಲದಲ್ಲಿ 100ಕ್ಕೆ 100 ಪ್ರಸ್ತುತ. ಮೊದಲಿನ ನುಡಿ ಏನು ಅದರಲ್ಲಿ ಅಂತಂದ್ರೆ, ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿವಾಹನ್ನ ಎರಗುವೆ, ಪಕ್ಷಿವಾಹನ್ನ ಎರಗುವೆ ಅನುದಿನ ರಕ್ಷಿಸಲಿ ನಮ್ಮ ವಧೂವರರ ಶೋಭಾನೆ. ಹಾಡು ಕನ್ನಡದಲ್ಲಿ ಅರ್ಥ ಆಯಿತು ಅಂತ ಭಾವಿಸ್ತೇನೆ. ವಾದಿರಾಜರು ಆಂತರಿಕವಾಗಿ ಇನ್ನೊಂದು ಅರ್ಥ ಕೊಟ್ಟಿದ್ದಾರೆ. ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ, ಪಾದ ಪಾದಕ್ಕೆ ಶರಣೆಂಬೆ ಅರ್ಥ ಆಯಿತು. ಪಕ್ಷಿವಾಹನ ಎರಗುವೆ, ಪಕ್ಷಿವಾಹನ ಅಂದ್ರೆ ಗರುಡ ವಾಹನ. ಗರುಡನ ಸಾಮರ್ಥ್ಯ ಏನು ಅಂತ ಕೇಳಿದರೆ, ವಿಷಗಳನ್ನು ನುಂಗುವುದು ಗರುಡನ ಸಾಮರ್ಥ್ಯ. ನಮ್ಮ ಜೀವನದಲ್ಲಿ ಎರಡು ರೀತಿಯಾದ ವಿಷ ಇದೆ. ಒಂದು ಕನ್ನಡಿ ಹಾವು, ಅದು ಇದು ಅಂತ ಕಚ್ಚುವ ಮೂಲಕ ವಿಷ ಒಂದು, ಅದಕ್ಕಾದ್ರೂ ಔಷಧಿ ಉಂಟು. ಇನ್ನೊಂದು ವಿಷಕ್ಕೆ ಔಷಧಿ ಇಲ್ಲ, ನಂಜು ಮಾತುಂಟಲ್ಲ ಅದಕ್ಕೆ ಔಷಧಿ. ಒಬ್ಬನ ಜೀವನದಲ್ಲಿ ನಂಜು ಮಾತು, ನಂಜು ನಗುವೋ, ಅದು ಹಾಸು ಹೊಕ್ಕಾಯ್ತು ಅಂತಂದ್ರೆ ನಾವೇನೋ ಹೇಳ್ತೇವೆ. ಅವರು ಹಾಗೆ ಹೇಳಿದ್ರು, ನಾನಿದನ್ನು ನೆನಪಿಟ್ಟುಕೊಳ್ಳಿಲ್ಲ ಅಂತ ಹೇಳಿ ರಿಪೀಟ್ ಮಾಡ್ತೇವೆ ಅಂದ್ರೆ ಅದು ಮರಿಲಿಕ್ಕೆ ಸಾಧ್ಯನ ಅಂತಹ ವಿಷ ಉಂಟು. ಅದಕ್ಕೆ ವಾದಿರಾಜರಂದ್ರು, ಪಕ್ಷಿವಾಹನ ಎರಗುವೆ, ಪಕ್ಷಿವಾಹನ ಎರಗುವೆ ಅಂತ ಎರಡು ಸಲ ಹೇಳಿದ್ರು. ಒಂದು ಕನ್ನಡಿ ಹಾವೇ ಚೇಳು ಮೊದಲಾದವುಗಳಿಂದ ಬಂದ ವಿಷದ ಪರಿಹಾರ, ಎರಡನೇದು ಮಾನವನಿಂದ ಬರತಕ್ಕಂತಹ ನಂಜು ನಗುವಿನ ಮೂಲಕ ಬರತಕ್ಕಂತಹ ವಿಷ. ಎರಡು ವಿಷ ಪರಿಹಾರ ಆಗಬೇಕು ದಂಪತಿಗಳ ಜೀವನದಲ್ಲಿ. ಅದಕ್ಕೋಸ್ಕರ ಪಕ್ಷಿವಾಹನ ಎರಗುವೆ, ಪಕ್ಷಿವಾಹನ ಎರಗುವೆ. ಮೊದಲು ಬೇಕಾದದ್ದು ಏನು ಅಂತಂದ್ರೆ, ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ. ಚರಣ ಅಂದ್ರೆ ಕಾಲು ತೊಂದರೆ. ಹೇಗೋ ಸಂಸ್ಕೃತದಲ್ಲಿ ಚರಣ ಶಬ್ದಕ್ಕೆ ಕಾಲು ತಿಷ್ಟೇ ಅರ್ಥ ಅಲ್ಲ, ಪರಸ್ಪರ ಹೊಂದಾಣಿಕೆ ಅಂತ ಅರ್ಥ. ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ. ಯಾವಾಗ ಲಗ್ನ ಆಯ್ತು ಲಕ್ಷ್ಮೀನಾರಾಯಣರಿಗೆ ಯಾರಿಗೂ ಗೊತ್ತು. ಒಂದು ದಿವಸ ಆದವರ ಜೀವನದಲ್ಲಿ ವೈಮನಸ್ಯ ಅಂತ ಬಂದದ್ದುಂಟ ಇಲ್ಲ? ವಾದಿರಾಜರು ಅದನ್ನೇ ಅಂತ ಇದ್ದಾರೆ. ಅಬ್ಬಾ, ಲಕ್ಷ್ಮೀನಾರಾಯಣರ ಚರಣಕ್ಕೆ, ಪರಸ್ಪರ ಹೊಂದಾಣಿಕೆಯ ಜೀವನಕ್ಕೆ ಶರಣೆಂಬೇನು. ನಮಗೆ ಜೀವನಕ್ಕೆ ಮುಖ್ಯ ಬೇಕಾದದ್ದೇ ಇಬ್ರು ಓದಿರ್ತಾನೆ, ಹುಡುಗನೂ ಓದಿರ್ತಾನೆ, ಹುಡುಗಿಯೂ ಓದಿರ್ತಾಳೆ. ಸಹಜವಾಗಿ ತಲೆಗೆ ಬರುವುದು ಸಹಜ. ನಾನು ಓದಿದ್ದೇನೆ, ನಾನು ದುಡಿದ್ದೇನೆ, ನಾನು ಯಾಕೆ ಅವನ ಮಾತನ್ನು ಕೇಳಬೇಕು ಅಂತ ಇವಳಿಗೆ, ನಾನು ಸಂಪಾದನೆ ಮಾಡ್ತೇನೆ, ನಾನು ಯಾಕೆ ಅವಳ ಮಾತನ್ನು ಕೇಳಬೇಕು ಅಂತ ಇವನಿಗೆ. ಇಬ್ಬರಿಗೂ ತಲೆಯಲ್ಲಿ ಹುಣ್ಸೆ ಹುಳಿಕ್ಕಿಂತ ಜಾಸ್ತಿ ಒಮ್ಮೆ ಹುಳಿ ಇರುತ್ತೆ ಅಲ್ವೋ. ಈ ಪರಿಹಾರ ಆಗಿ ಒಬ್ಬರು ಮತ್ತೊಬ್ಬರ ಮಾತನ್ನು ತಿಳಿದವರು ತಿಳಿಯದವರಿಗೆ ಹೇಳಬೇಕು, ತಿಳಿಯದವರು ಅದನ್ನು ಕೇಳಬೇಕು. ಹೆಣ್ಣಾಗಲಿ ಗಂಡಾಗಲಿ ಇದರಲ್ಲಿ ಲಿಂಗದ ಪ್ರಭೇದ ಇಲ್ಲವೇ ಇಲ್ಲ. ತಿಳಿದವರು ಗುರುಗಳು, ತಿಳಿಯದವರು ಶಿಷ್ಯರು. ಯಾರೇ ಆಗಲಿ, ಹೆಣ್ಣಾಗಲಿ ಗಂಡಾಗಲಿ, ಅದು ಪರಸ್ಪರ ಹೊಂದಾಣಿಕೆಯ ಜೀವನ. ಆ ಲಕ್ಷ್ಮೀನಾರಾಯಣರ ದಾಂಪತ್ಯ ಇಂದೂ ಕೂಡ ಯಾಕೆ ಚೆನ್ನಾಗಿ ಬಂತು ಅಂತಂದ್ರೆ, ಪರಸ್ಪರ ಹೊಂದಾಣಿಕೆಯ ತಿಳಿದುಬರುತ್ತೆ. ಆ ದೃಷ್ಟಿಯಲ್ಲಿ ವಾದಿರಾಜರು ಮೊದಲನೇ ನುಡಿಯಲ್ಲೇ ಲಕ್ಷ್ಮೀನಾರಾಯಣರ ಚರಣಕ್ಕೆ, ಪರಸ್ಪರ ಹೊಂದಾಣಿಕೆಯ ಜೀವನಕ್ಕೆ ಶರಣೆಂಬೆ, ಅಬ್ಬಾ ನಮೋ ಎಂಬೆ. ಅದರಿಂದ ಈ ನುಡಿಯನ್ನು, ಈ ಅರ್ಥವನ್ನು ಮೆಲುಕು ಹಾಕಿಕೊಂಡು ಸತಿಪತಿಗಳು ಪ್ರತಿ ದಿವಸ ಇದನ್ನು ಹೇಳ್ತಾ ಇದ್ರೆ ಲಕ್ಷ್ಮೀನಾರಾಯಣರ ಜೀವನದಂತೆ ನಮ್ಮ ಜೀವನವೂ ಆಗುತ್ತೆ. ಲಗ್ನ ಆಗುವುದು ದೊಡ್ಡದಲ್ಲ, ಆದ ಲಗ್ನ ಉಳಿಸಿಕೊಳ್ಳುವುದು ದೊಡ್ಡ. ಆ ದೃಷ್ಟಿಯಿಂದ ಏನಿದ್ರು ಸರ್ ದೇಶಪಾಂಡೆ ಮನೆತನದವರು
ತುಂಬಾ ಪರಿಚಯ ತುಂಬಾ ಪರಿಚಯ ಯಾವ ಜನ್ಮದ ಋಣ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆ ರೀತಿ ಅಷ್ಟು ವರ್ಷದಿಂದ ದೇಶಪಾಂಡೆ ಕುಟುಂಬ ಅದಮಾರು ಮಠ ಈ ರೀತಿಯಲ್ಲಿ ಅದಮಾರು ಮಠಕ್ಕೆ ಬೋರ್ಡ್ ಏನಂತ ರಾಯಚೂರು ದೇಶಪಾಂಡೆ ಅಂತ, ದೇಶಪಾಂಡೆ ಮನೆಗೆ ಬೋರ್ಡ್ ಏನಂತ ಅದಮಾರು ಮಠ ಅಂತ. ಈ ರೀತಿಯಲ್ಲಿ ಅಷ್ಟು ಹೊಂದಾಣಿಕೆಯಿಂದ ಬಂದಿರತಕ್ಕಂತಹ ಪರಸ್ಪರ ಇದು ಇನ್ನೂ ಇದೇ ಇದು ಹೇಗೆ ಪರಸ್ಪರ ಮುಂದುವರ್ಕೊಂಡು ಬಂದಿದೋ ಅದೇ ರೀತಿ ಇವರ ದಾಂಪತ್ಯ ಜೀವನವೂ ಕೂಡ ಇದೇ ರೀತಿಯಲ್ಲಿ ಮುಂದುವರೆದು ಬರಲಿ ಅಂತ ಹೇಳಿ ನಮ್ಮ ಆರಾಧ್ಯ ಮೂರ್ತಿ ಕೃಷ್ಣನನ್ನು ಅವನನ್ನು ಯಾಕೆ ಪ್ರಾರ್ಥನೆ ಮಾಡಬೇಕು ಅಂತಂದ್ರೆ ಈಗ ಲೋಕದಲ್ಲಿ ಒಂದೊಂದು ಹೆಂಡತಿಯನ್ನು ಕಟ್ಟಿಕೊಂಡೆ ಮುಗಿನ ತನಕ ಬರುವ ಸಂದರ್ಭ ಆಗಿರುವಾಗ 16,108 ಜನರನ್ನು ಆಳಿದವ ಅಷ್ಟು ಹೆಮ್ಮಕ್ಕಾತ್ರ ಕೇಳಿದ ಕೂಡ ಅವರು ಹೇಳುದು ಐ ಆಮ್ ಹ್ಯಾಪಿ ಅಂತ. ಚೆನ್ನಾಗಿದೆ ನಾನು ಜೀವನದಲ್ಲಿ, ಇಷ್ಟೇ ತೊಂದರೆ ಏನು, ಕೃಷ್ಣ ಯಾವಾಗೂ ನನ್ನ ಮನೆಯಲ್ಲೇ ಇರ್ತಾನೆ ಅಂತ ಪ್ರತಿಯೊಬ್ಬರು ಅದನ್ನೇ ಹೇಳುದು. ಹಾಗಾದ್ರೆ ಅಷ್ಟು ರೂಪ ತಗೊಂಡ ಕೃಷ್ಣ ಅಷ್ಟೋ ಜನರನ್ನು ತೃಪ್ತಿಪಡಿಸಿದ ಅಂತಹ ಕೃಷ್ಣನ ಸನ್ನಿಧಾನ ಇವನಲ್ಲಿ, ರುಕ್ಮಿಣಿ ಸತ್ಯಭಾಮೆಯರ ಸನ್ನಿಧಾನ ಇವಳಲ್ಲಿ ಯಾವಾಗಲೂ ಇದ್ದುಕೊಂಡು ಪತಿಯ ಮನೆಯ ಹೊಸ್ತಿಲನ್ನು ತುಳಿದಾಗ ಮಾವನವರು ಮಗಳು ಅಂತ ನಿನ್ನನ್ನು ಸ್ವೀಕಾರ ಮಾಡಲಿ, ನೀನು ತಂದೆ ಎನ್ನುವ ಭಾವನೆಯಿಂದ ಅವರನ್ನು ಸ್ವೀಕಾರ ಮಾಡಿದಂತಹ ವಾತಾವರಣ ನಮ್ಮ ಸಮಾಜದಲ್ಲಿ ಎಲ್ಲಾ ಕಡೆಯೂ ಬರಲಿ ಅಂತ ಆಶಿಸಿ ದಂಪತಿಗಳಿಗೆ ಕೃಷ್ಣನ ಪ್ರಸಾದ ನಮ್ಮ ಕುಂಜಾರು ದುರ್ಗೆ ಮುಟ್ಟಿರುವ ಒಂದು ಸೀರೆ ತಂದಿದ್ದೇನೆ, ತಿಮ್ಮಪ್ಪ ಹೊತ್ತುಕೊಂಡ ಶಾಲು ತಂದಿದ್ದೇನೆ. ಮೊನ್ನೆ ಹೋಗಿ ಬಂದದ್ದು ತಿಮ್ಮಪ್ಪನ ಪ್ರಸಾದ.